ಚಿಲ್ಡ್ರನ್, ಇಂದಿನ ತರಗತಿ ನಿಮ್ಗೆ ಅಕ್ಷರಾಭ್ಯಾಸ 3 ವರೆಗೂ ಕಂಪ್ಲೀಟ್ ಆಯಿತು. ಅಂದ್ರೆ ಅಕ್ಷರಾಭ್ಯಾಸ 3ರವರೆಗೂ ಪ್ರಾಕ್ಟೀಸ್ ಆಗಿದೆ ಅಲ್ಲ. ಓಕೆ ಚಿಲ್ಡ್ರನ್, ನಾವು ಟೇಕ್ ಔಟ್ ಯುವರ್ ಕನ್ನಡ ಟೆಕ್ಸ್ಟ್ ಬುಕ್. ಅರ್ಥ ಆಯ್ತಲ್ಲ? ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಪೇಜ್ ನಂಬರ್ ಬಂದು 49. ಓಕೆ, ಪೇಜ್ ನಂಬರ್ 49. Everybody take out your Kannada test book. See ya. Books nodi. Open madidra. Ide page 49. Kanista idya? Okay. Idu enide? Aksharabhyasa 4. ಓಕೆ, ಅಕ್ಷರ ಅಭ್ಯಾಸ 4ರಲ್ಲಿ ಯಾವ್ಯಾವ ಲೆಟರ್ ಬಗ್ಗೆ ಇವತ್ತು, ಎರಡು ಪದ ಅಕ್ಷರ, ಮೂರು ಪದದ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಫಸ್ಟ್ ಬುಕ್ಸ್ ನೋಡಿ, ಟೆಕ್ಸ್ಟ್ ಬುಕ್ ನೋಡಿ, ಇಲ್ಲಿ ನೋಡಿ ಯಾವ ಅಕ್ಷರ ಇದು? ಲ, ಇದು ಇ, ಇದು ಉ, ಇದು ಕ. ಓಕೆ, ಲ. ಓಕೆ, ಇದು ಈಚಲ. ಇ ಅಂದ್ರೆ ಈಚಲ, ಉ ಅಂದ್ರೆ ಊಟ, ಕ ಅಂದ್ರೆ ಕಡಗ. ಅರ್ಥ ಆಯ್ತಾ? ಫಸ್ಟ್ ಏನಿದೆ, ಯಾವ ಲೆಟರ್ ಬಗ್ಗೆ ಇದೆ ತಿಳ್ಕೊಳ್ಳೋಣ. ಲ, ಇ, ಉ ಮತ್ತೆ ಕ. ಓಕೆ, ಅಕ್ಷರಾಭ್ಯಾಸ 4ರಲ್ಲಿ ಏನೇನಿದೆ? ಲ, ಇ, ಉ, ಕ. ಓಕೆ ಹೇಳಿ, ಲ, ಇ, ಉ, ಕ. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಮೇನ್ ಏನಿದೆ? ಚಿತ್ರ ತೋರಿಸಿ ಪದ ಹೇಳಿಸಿ. ಓಕೆ, ಫಸ್ಟ್ ಪ್ಲೇಸ್ ಪಿಕ್ಚರ್ಸ್ ಅಲ್ಲಿ ಏನಿದೆ? ಲ, ಅದನ್ನ ಲ ಅಂತ ಮಾತ್ರನೇ ಓದಿ. ಇದು ಇ, ಇ ಅಂದ್ರೆ ಈ ಚಲ, ಈ, ಈ ಚ ಲ. ಓಕೆ, ನೆಕ್ಸ್ಟ್ ಉ, ಇದು ಹೂ ಅಂದ್ರೆ ಹೂ ಅಂದ್ರೆ ಗಡ್ಡೆಯಲ್ಲಿ ಊಟ. ಓಕೆ,
कड़ग का कड़ग ಮಾಡ್ತೀರಾ ಫುಲ್ ಬೋರ್ಡ್ ನೋಡಿ ಟೆಕ್ಸ್ಟ್ ಬುಕ್ ಎಲ್ಲ ಸೈಡ್ ಅಲ್ಲಿ ಇಡಿ ಬೋರ್ಡ್ ನೋಡಿ ಅಕ್ಷರಾಭ್ಯಾಸ ನಾಲ್ಕು ಯಾವ್ಯಾವ ಅಕ್ಷರ ಇದು ಲ ಇ ಉ ಕ ಲ ಇ ಉ ಕ ಫಸ್ಟ್ ಮೇನ್ ಏನಿದೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಇದು ಚಿತ್ರ ಇದು ಪಿಕ್ಚರ್ ಏನಿದೆ ಪದ ಹೇಳ್ಬೇಕು ಏನಿದು ಲ ಇದು ಲ ಅಂತಾನೆ ಇದಿದೆ ಪಿಕ್ಚರ್ ಇದೆ ಓಕೆ ನೆಕ್ಸ್ಟ್ ಇ ಅಂದ್ರೆ ಇದು ಯಾವ ಚಿತ್ರ ಇದೆ ಈ ಚಲ ಓಕೆ ಈ ಚ ಲ ಏನಿದು ಈ ಚ ಲ ಈ ಚಲ ಅಂತ ಓದ್ಬೇಕು ನೆಕ್ಸ್ಟ್ ಊಟ ಹೇಳಿ ಊಟ ಓಕೆ ಕ ಕ ಅಂದ್ರೆ ಕಡಗ ಕ ಡ ಗ ಓದಿ ಕ ಡ ಗ ಕಡಗ ಅರ್ಥ ಆಯ್ತಾ ಇದು ಯಾವ ಅಕ್ಷರ ಲ ಯಾವ ಚಿತ್ರ ಲ ಈ ಈ ಇದು ಯಾವ ಚಿತ್ರ ಈ ಚಲ ಈ ಚಲ ಈ ಚಲ ಓಕೆ ಊಟ ಊಟ ಕ ಕಡಗ ಕ ಕಡಗ ಓಕೆ ಅರ್ಥ ಆಯ್ತಲ್ಲ ಲ ಈ ಚಲ ಊಟ ಕ ಕಡಗ ಓಕೆ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 50 ಪೇಜ್ ನಂಬರ್ 50 ಈ ಲೆಟರ್ಸ್ ಗೆ ಟ್ರೇಸ್ ಮಾಡ್ಬೇಕು ಬಾಕ್ಸ್ ಅಲ್ಲಿ ನೀಟಾಗಿ ಬರಿಬೇಕು ಲ ಇದು ನೋಡಿ ಬ್ಲೂ ಲೈನ್ ಒಳಗಡೆ ಒಂದು ಟೂ ಲೈನ್ಸ್ ಇದೆ ಅದರೊಳಗಡೆ ಬಾಕ್ಸ್ ಒಳಗಡೆ ಬರಿಬೇಕು ನೀಟಾಗಿ ಟ್ರೇಸ್ ಮಾಡ್ಬೇಕು ಅದ್ರ ಕೆಳಗಡೆ ನೀಟಾಗಿ ಬರಿಬೇಕು ಲ ಇದೆ ಇ ಇದೆ ಊ ಇದೆ ಕ ಇದೆ ಓಕೆ ನೆಕ್ಸ್ಟ್ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಲ ಈ ಊ ಕ ಇದನ್ನ ನೀಟಾಗಿ ಈ ಟೂ ಲೈನ್ಸ್ ಒಳಗಡೆನೆ ಬರಿಬೇಕು ಅದ್ರ ಕೆಳಗಡೆನೆ ಈಕ್ವಲ್ ಆಗಿ ಇದ್ರ ಕೆಳಗಡೆನೆ ಲ ಇಲ್ಲಿ ಈ ರೀತಿನೇ ಬರಿಬೇಕು ಮತ್ತೆ ಈ ಮೈನ್ ಅಲ್ಲಿ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಇದೆ ಈ ಮೈನ್ ಅಲ್ಲಿ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಓಕೆ ನೆಕ್ಸ್ಟ್ ಬೋರ್ಡ್ ನೋಡಿ ಲ ವ ಲವ ಆ ಗ ಲ ಅಗಲ ಕ ಲ ರಾ ವ ಕಲರವ ಲ ಕ ಲ ಕ ಲಕ ಲಕ ಇ ಗ ಈಗ ಈ ರ ಈರ ಈ ಚ ಲ ಈ ಚಲ ಊಟ ಊಟ
ऊना का द कदा का रा करा का द न कदना का रा गा करगा का ता का कटका का रा ता कराटा ओके नेक्स्ट ऐन मातीरा बोर्ड नोडी नीटी ला हेग ओद हेकोडी तक ला व लव ऐ जोर आ ग ला अगला क ला र व कलरव ल क ला क लक लक रीति अक्षर कूर्सी ओद अव बेसिक अंत यह रीति कली टेक्स्ट बुक पठार शुरु आगते नोड़ तक लव अगल कलरव यह रीति ओद कली अर्थ आयता ओके फ्री इतनी टेक्स्ट बुक तेजु ओद्ता अक्षर कूड़ी अर्थ आयता ई च ल ई च ल ऊट ऊट ऊ न ऊ न क द कद क र कर क द न कदन क र ग कर ग क ट क कटक क र ट करट अर्थ आयता यह रीति ओदोदन अभ्यास माडबेकु नोड़ी इवग बोर्ड नोड़ी लव हेळि अगल कलरव लक लक ईचल ऊट ऊन कद कर कदन करग कटक करट अर्थ आयता ओके ಇಲ್ಲಿ ಹೆಡ್ಡಿಂಗ್ಸ್ ಬರೆಯೋದಿಲ್ಲ ನೋಡಿ ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಏಳಿಸಿ ಮತ್ತು ಬರೆಯಿರಿ ಅಂತ ಇದೆ ಇದನ್ನ ಇಲ್ಲಿ ಟೂ ಲೆಟರ್ ನೋಟ್ ತ್ರೀ ಲೆಟರ್ ಈಗ ತಾನೆ ಹೇಳ್ಕೊಟ್ನಲ್ಲ ಅದರಲ್ಲಿ ನೋಡಿ ಬರಿಬೇಕು ಡ್ಯಾಶ್ ವ ಲವ ಡ್ಯಾಶ್ ರ ಏನ್ ಬರುತ್ತೆ ಡ್ಯಾಶ್ ಗ ಆಯ್ತಾ ಇದನ್ನ ನೀವೇ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಬೇಕಿದು ಪೇಜ್ ನಂಬರ್ 52 ನಲ್ಲಿ ಓಕೆ ಮತ್ತೆ ಪೇಜ್ ನಂಬರ್ 52 ನಲ್ಲಿ ಇಲ್ಲಿ ಎಲಿಫೆಂಟ್ ಇದೆಯಲ್ಲ ಚಿತ್ರ ಪೂರ್ತಿ ಮಾಡಿ ಬಣ್ಣ ಅಚ್ಚಲು ತಿಳಿಸಿ ಇದು ಡಾಟಸ್ ಇದೆ ಇದರ ಮೇಲೆ ನೀಟಾಗಿ ಪೆನ್ಸಿಲ್ ತಗೊಂಡು ಶಾರ್ಪ್ ಮಾಡಿ ಟ್ರೇಸ್ ಮಾಡಿ ಎಲಿಫೆಂಟ್ ಯಾವ ಕಲರ್ ಇದೆ ನೀಟಾಗಿ ಕಲರ್ ಮಾಡಬೇಕು ಮತ್ತೆ ಇದು ಏನು ಕನ್ನಡದಲ್ಲಿ ಏನು ಹೇಳ್ತೀವಿ ಆನೆ ಆನೆ ಅಂತ ನೀಟಾಗಿ ಬರಿಬೇಕು ಅರ್ಥ ಆಯ್ತಾ ಚಿತ್ರ ಪೂರ್ತಿ ಮಾಡಿ ಬಣ್ಣ ಅಚ್ಚಲು ಹೇಳಿ ಅಂತಿದೆ ಓಕೆ ನೆಕ್ಸ್ಟ್ ರೂಮೈನ್ ಬಿಟ್ಟಿರೋ ಅಕ್ಷರಗಳನ್ನು ಬರೀರಿ ಅಂತ ಇರುತ್ತೆ ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ ಹಾಗೆ ಬರೀರಿ ಇದು ಬ್ರಾಕೆಟ್ ಅಲ್ಲಿ ಇರುತ್ತೆ ಕ ಲ ಉ ಕ ಇ ಲ That, ta, ka, ka, e, la, ra,
अर्थ आयता इले यद बरी फोर लेटर थ्री लेटर्स ऐन अभ्यास माद्री अद्रल डैश मत दें का हाकदा कद आगते का लेटर ना तकती कद डैश मत कद आगत इला आगत हाउदी तकती ओके नेक्स्ट ड क ಇಟಕ ಲಟಕ ಏನ ಲಕಟ ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ತೀವಿ ಕ ತಗೋತೀವಿ ಕಟಕ ಅರ್ಥ ಆಯ್ತಾ ನೆಕ್ಸ್ಟ್ ಡ್ಯಾಶ್ ರಾಟ ಈರಾಟ ಕರಾಟ ಲರಾಟ ಯಾವ ತಗೋತೀರಾ ಏನ್ ತಗೋತೀರಾ ಕಾನೇ ಬರುತ್ತೆ ಕ ಕರಾಟ ಅರ್ಥ ಆಯ್ತಾ ಬರ್ಕೊಳ್ಳಿ ಇದು ಆಗಿದೆ ಅಲ್ಲ ಹಿಂದಿನ ತರಗತಿಯಲ್ಲಿ ಯಾವ ಯಾವ ಲೆಟರ್ ಪ್ರಾಕ್ಟೀಸ್ ಆಗಿತ್ತು ಗ ಗ ಎರಡು ಕಂಪ್ಲೀಟ್ ಮಾಡಿದೀರಾ ಕಕ ಗ ಅಷ್ಟೇ ಬರೋದು ನ್ಯಾ ಬರೋದಿಲ್ಲ ಓಕೆ ಗವರ್ಗೂ ಕಾಗುಣಿತ ಆಗಿದೆ ಅಲ್ವಾ ಕ ಕ ಗ ಗ ಇಲ್ಲಿವರೆಗೂ ಆಗಿದೆ ನೆಕ್ಸ್ಟ್ ಇವತ್ತಿನ ತರಗತಿನಲ್ಲಿ ನೆಕ್ಸ್ಟ್ ಲೆಟರ್ ಏನು ಚ ಕ್ಲಾಸ್ ವರ್ಕ್ ಎಲ್ಲ ಪಿ ಡಿ ಎಫ್ ಅಲ್ಲಿ ಬರುತ್ತೆ ಅದನ್ನ ನೋಡಿ ಬರೀರಿ ಇವಾಗ ಪ್ರಾಕ್ಟೀಸ್ ಮಾಡಿಸೋದನ್ನೆಲ್ಲ ರಫ್ ನೋಟ್ ಅಲ್ಲಿ ಬರೀಬಹುದು ಹೋಮ್ವರ್ಕ್ ಏನ್ ಕೊಡ್ತೀನಿ ಅದನ್ನ ಹೋಮ್ವರ್ಕ್ ಅಲ್ಲಿ ಬರೀರಿ ಓಕೆ ಫಸ್ಟ್ ಲೆಟರ್ ಕ ಕ ಗ ಗ ನ್ಯಾ ತಗೊಂತ ಬರೆಯೋದಿಲ್ಲ ಈಗ ನೆಕ್ಸ್ಟ್ ಲೆಟರ್ ಚ ಚ ಸಕಲ್ ಕೊಟ್ಟು ಚ ಬಾಯಲ್ಲಿ ಹೇಳ್ಬೇಕು ಒನ್ ಫಿಂಗರ್ ಸ್ಪೇಸ್ ಚ ಕೀಳಿ ಚ ಹೇಳಿ ಚ ಕೀಳಿ ಚ ಒನ್ ಫಿಂಗರ್ ಸ್ಪೇಸ್ ಚಾ ಗುಡ್ಸು ಚಿ ಓಕೆ
वन फिंगर सेल दीर्घ ची चा कोंबू चू चक दीर्घ हेली चू चे वु श्रू वंदे सल फिंगर स्पेस काकुनितदलंतु वन फिंगर स्पेस गैप इरलेबेकु चागे ओटसुलु चु चागे एतु अच्चे चागे तुं दीर्घ अच्चे चागैत्व अच्चे चागे ओत्व अच्चो दीर्घ इलीचो चागे औट वाचौ चागन सोने चाम चागे सोने चह अर्थ आयता हेळि इवग आयता एली जोर गेली चाकल कोट्टु चा चाकीली चा चागुर्सु ची चागुर्सु दीर्घ इली ची चा कोंबु चु चकम दीर्घ इली चु चागे वटसुळि च्रु चागेत्वा चे चागेत्व दीर्घ इली चे चागे हैत्वा चाय चागे ओत्वा चो चागे तुम दीर्घ इली चो चागे हौत्वा चौ चागे वन सोने चाम चागे एड सोने चह इन सल चकल को चाकी चागुड सुची चागुड सुंदीर्घ ची चा कोंबु चु चकम दीर्घ इली चु चागे वट सुचु चागे त्वा चे चागे तुम दीर्घ इली चे चागे हैत्वा चाय चागे ओत्वा चो चागे तुम दीर्घ इली चो चागे त्वा चौ चागन सोने चा चागे सोने चह ओके नेक्स्ट नेक्स्ट लेटर च वन लाइन बिडबेकु चकल कोट्टु च चाकी चागुर्सुची चागुर्सुंदीर्घाची चा कोंबुचु चकमुंदीर्घिचु चागे वटसुलिच्रु चागे त्वाचे चागे तुम दीर्घ इलीचे चागे ऐत्वाचाय चागे ओत्वाचो चागे तुम दीर्घ इलीचो चागे हौत्वाचो चागे वन सोने चाम चागे सोने चह अर्थ आयता हेळि चाकल कोट्टु चा चाकी इली चा चागुर्सु ची चागुर्सु दीर्घ ची चा कोंबु चु चकम दीर्घ इली चु चागे वट सुचु चागे त्वाचे चागे तुम दीर्घ इली चे चागे हैत्वाचाय चागो त्वाचो चागो तुम दीर्घ इली चो चागे हौत्वाचाव चागन सोने चम चागे सोने चहा नसरेली
चाकल कोट्टु चा चाकेली चा चागुर सूची चागुर सुंदीर गाची चा कोंबुचु चक मुदीर गाइलीचु चागे वट सुलिचु चागे त्वाचे चागे तुंदीर गाइलीचे चागे हाई त्वाचाई चागे ओत्वाचो चागे तुंदीर गाइलीचो चागे हाउ त्वाचाउ चागन सोने चम चागे सोने चाहा इवतिगिष्टु साकु निमगे नेक्स्ट मुंदिन तरगतिनल्लि इन नेक्स्ट टू लेटर मत्ते नेक्स्ट लेटर बग्गे ತಿಳ್ಕೊಳ್ಳೋಣ. ಇದನ್ನ ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡಿ ಹಾಗೆ ಕನ್ನಡ ಹೋಮ್ವರ್ಕ್ ಬಂದು ಕನ್ನಡ ಹೋಮ್ವರ್ಕ್ ಎಲ್ಲಿವರೆಗೂ ಆಗಿದೆ ನಿಮ್ಗೆ? ಕಾ ಮತ್ತೆ ಕಾಗುಣಿತ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಇವತ್ತಿನ ತರಗತಿನಲ್ಲಿ ಲರ್ನ್ ಅಂಡ್ ರೈಟ್ ಕಾಗುಣಿತ ಏನು ಯಾವ್ದು ಬರೀತೀರಾ? ಗಾ ಮತ್ತೆ ग ओके टाइम टू टाइम बरी होंमवर्क ओके नेक्स्ट बरी लर्न कागुणित ओद गावर्गे ಅರ್ಥ ಆಯ್ತಾ? ಇಷ್ಟು ಓದ್ಬೇಕು. ನೆಕ್ಸ್ಟ್ ಕಾಪಿ ರೈಟಿಂಗ್, ಇದು ಬೇಡ ಬಿಡಿ, ಕಾಪಿ ರೈಟಿಂಗ್ ಬರ್ಲಿ. ಲರ್ನ್ ಅಂಡ್ ರೈಟ್ ಕಾಪಿ ರೈಟಿಂಗ್ पेज नंबर 20. व्यंजन अक्षर स्टार्ट आगते नोड़ी का पेज नंबर ऐनो 20 अर्थ आयता? इल्लिवरेगू आगिदे इदु अम अह इदेयल्ला ಇಲ್ಲಿವರೆಗೂ ಆಗಿದೆ ಅಲ್ಲ. ಪೇಜ್ ನಂಬರ್ 18 ಆಗಿದೆ. ಈ ಪೇಜ್ ನಂಬರ್ 19 ಅಂಡ್ 20 ಓಕೆ. ಪೇಜ್ ನಂಬರ್ 19 ಅಂಡ್ 20 ಯಾವ್ದಾದ್ರು ಕಾಲ್ ಲೆಟರ್ ಪೇಜ್ ನಂಬರ್ ಹಾಕಿದೀನಿ ಅಷ್ಟು ಸಾಕು, ಅದನ್ನ ನೋಡಿ ಬರೀರಿ. ಇಲ್ಲಿ ಅಹ ವರ್ಗೂ ಆದ್ಮೇಲೆ ಪುನರಾವರ್ತನೆ ಇದೆ, ಆಯಿಂದ ಅಹ ವರ್ಗೂ ಬರೀಬೇಕು. ಮತ್ತೆ ವ್ಯಂಜನಗಳ ಅಕ್ಷರಗಳಲ್ಲಿ ಕ ಕ ಕದ ಕ ಕರಡಿ ಕ ಕಡಗ ಹಾಗೆ ಇಲ್ಲಿ ಕಣ್ಣು ಚಿತ್ರ ಬರಿಬಹುದು, ಇಲ್ಲ ಅಂಟಿಸ್ಬಹುದು ಚಿತ್ರ. ಇದು ಪಿಕ್ಚರು ಕಮಲ ಚಿತ್ರ ಮತ್ತೆ ಕಮಲ, ಇಲ್ಲಿ ಕಮಲ ಡ್ರಾಯಿಂಗ್ ಮಾಡ್ಬೋದು ಅಥವಾ ಡ್ರಾಯಿಂಗ್ ಮಾಡಿ ಕಲರ್ ಮಾಡ್ಬೇಕು. ಅರ್ಥ ಆಯ್ತಾ? ಕಣ್ಣು ಅಷ್ಟೇ, ಕಮಲನು ಅಷ್ಟೇ. ಆಯ್ತಾ? ಇಲ್ಲೇನಿದೆ, ಟೂ ಲೈನ್ಸ್ ನೀಟ್ ಆಗಿ ಡಾಟಾ ಟ್ರೇಸ್ ಮಾಡ್ಬೇಕು. ಇಲ್ಲೂ ಟ್ರೇಸ್ ಮಾಡಿ ನೀಟ್ ಆಗಿ ಇದು ಬಾಕ್ಸ್ ಒಳಗಡೆ ಟೂ ಡಬಲ್ ಲೈನ್ ಇದೆಯಲ್ಲ, ಇದೊಳಗಡೆ ನೀಟಾಗಿ ಬರಿಬೇಕು. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.